ಇಡೀ ಅಮೆಝಾನ್ ಆ್ಯಪಲ್ಲೇ ತುಂಬ ಕಮ್ಮಿಯಾಗಿ ಸಿಗುವಂತಹ ಹೆಡ್ಫೋನು, ಅದು ಗೇಮಿಂಗ್ದು ಹೆಡ್ಫೋನ್ ಪ್ಲಸ್ ಮೈಕ್. ಈ ಹೆಡ್ಫೋನ್ ಬಂದ್ಬಿಟ್ಟು 499 rupees ಓನ್ಲಿ. ಏನು 500 rupees ಚೀಪಾ ಅಂತೀರಾ ಅಂತ ಯೋಚನೆ ಮಾಡ್ತೀರಾ, ನಿಮ್ಗೆ ಗೊತ್ತಿಲ್ಲ 20-30 thousand ಇದೆ ಹೆಡ್ಫೋನ್ಸ್ಗಳು, ಅದು ಗೇಮಿಂಗ್ ಹೆಡ್ಫೋನ್ಸ್ಗಳು. ಇವರು ರೆಡ್ ಗೇರ್ ಅನ್ನೋ ಕಂಪ್ನಿಯವರು ಬರೀ 500 rupees ಮೈಕು ವಿತ್ ಹೆಡ್ಫೋನು ವಿತ್ RGB ಲೈಟ್ಸ್ ಎಲ್ಲ ಕೊಡ್ತಾರೆ. ಸೊ ನನಗೆ ನಾನು 2 systems ಯೂಸ್ ಮಾಡೋದ್ರಿಂದ ನನಗೆ ಇನ್ನೊಂದು ಸಿಸ್ಟಮ್ಗೆ ಬೇಕಾಗಿತ್ತು. ನಾನು ಅಮೆಝಾನಲ್ಲಿ ಹುಡುಕ್ತಿದ್ದೆ, ಬಜೆಟ್ ಫ್ರೆಂಡ್ಲಿ ಇತ್ತು, ತೊಗೊಂಡೆ. ಆಬ್ವಿಯಸ್ಲಿ ಕೇಳಬೇಕಾದ್ರೆ ಕ್ವಾಲಿಟಿ ಕಮ್ಮಿ ಇದ್ದೇ ಇರುತ್ತೆ, ಯಾಕಂದರೆ ನಾವು ಸೋನಿ ಮತ್ತು ಇದರಲ್ಲೆಲ್ಲ ಹೈ ಕಾಸ್ಟ್ ತೊಗೊಳೋ ಸೌಂಡಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ. ಓಕೆ, ನನಗೇನು ಕೇಳೋಕ್ಕೆ ಈಚೆ ಕಡೆ ಕೇಳಿಸಿದ್ರೆ ನನ್ನ ಕಿವಿಗೆ ಕೇಳಿಸ್ಬೇಕು ಅನ್ನೋದಕ್ಕೆ ಇದು ಓಕೆ. ಸೊ ಇದು ನಾವು ಓಪನ್ ಮಾಡೋಣ. ಆ್ಯಕ್ಚುಲಿ ಇದು ತರಿಸಿ 1 month ಮೇಲಾಯಿತು, ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಧೂಳು ಹಿಡಿದ್ಬಿಟ್ಟಿತ್ತು ಬಾಕ್ಸ್. ಫುಲ್ಲು ಕವರಲ್ಲಿ ಸುತ್ತಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇಲ್ಲಿದೆ ನೋಡಿ ಇವರು, ನೋಡಿ ನಂದು ಇನ್ನೊಂದು ಹೆಡ್ಫೋನ್ ಇನ್ನೊಂದು ಅನ್ಬಾಕ್ಸಿಂಗ್ ವಿಡಿಯೋ ಇದೆ. ಇವರು 3 cables ಕೊಟ್ಟಿದ್ದಾರೆ, ಒಂದು ಮೈಕ್ದು, ಒಂದು ಹೆಡ್ಫೋನ್ದು, ಮತ್ತು ಒಂದು USB. ನಂದು ಇನ್ನೊಂದು ಅದು ಸ್ವಲ್ಪ ಕಾಸ್ಟ್ಲಿ ಹೆಡ್ಫೋನು, ಅದಕ್ಕೆ ಬರೀ ಒಂದೇ ಒಂದು USB ಕೊಟ್ಟಿದ್ದಾರೆ. ಇದರಲ್ಲಿ ಜ್ಯಾಕ್ ಇದೆ, ಅದು 3.5 mm ಜ್ಯಾಕ್ ಕೂಡ ಇದೆ ಅಲ್ವಾ, ಚೆನ್ನಾಗಿದೆ. ಎಷ್ಟು ದಪ್ಪ ಇದೆ ನೋಡಿ. ಇಲ್ಲೊಂದು ವಾಲ್ಯೂಮ್ ಬಟನ್ ಕೂಡ ಇದೆ, ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ಸೊ ತಲೆಗೆ ಹಾಕ್ಕೊಂಡೆ ಕಮ್ಮಿ ಜಾಸ್ತಿ ಮಾಡ್ಕೋಬೋದು. ಇದು ಎಲಾಸ್ಟಿಕ್ ಇದೆ, ಹೆಡ್ಗೆ ಫಿಟ್ ಆಗಿ ಕೂರುತ್ತೆ. ಕವರ್ ಆಮೇಲೆ ತಕ್ಕೋತೀನಿ. ಇಲ್ಲಿ RGB ಲೈಟ್ಸ್ ಬರುತ್ತೆ. ಮೈಕು ಕೂಡ ಚೆನ್ನಾಗಿದೆ, ಮೈಕ್ ಟೆಕ್ಸ್ಟಿಂಗ್ ಮೈಕ್ ಏನು ನನಗೆ ಅವಶ್ಯಕತೆ ಇಲ್ಲ. ಹಾಕ್ಕೊಂಡಿದ್ದ ತಕ್ಷಣ ಈಚೆ ಇರೋ ಸೌಂಡೆಲ್ಲ ಸೈಲೆಂಟ್ ಆಗೋಯ್ತು, ಗುಮ್ ಅಂತಿದೆ. ಕೇಬಲ್ಲು ಕೂಡ ಒಳ್ಳೆ ಕ್ವಾಲಿಟಿ ಆಗಿದೆ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗುತ್ತೆ, ನಮ್ಮ ಅವಶ್ಯಕತೆ ತಕ್ಕನಂಗೆ ಸಿಗುತ್ತೆ, ನಾವು ಹುಡುಕ್ಬೇಕು, ತಾಳ್ಮೆ ಇರಬೇಕಷ್ಟೇ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿದ್ದನ್ನು ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.